ಮರೆಯದಿರಿ ಮತದಾನ, ಮರೆತರೆ ಬದುಕಿಗಿಲ್ಲ ಸ್ಥಾನಮಾನ. ಮತದಾನ ನಮ್ಮ ಹಕ್ಕು, ಮರೆತರೆ ದೇಶ ಹಿಡಿಯುತ್ತೆ ತುಕ್ಕು. ಮಾಡದಿದ್ದರೆ ಮತದಾನ ಅದು ಪ್ರಜಾಪ್ರಭುತ್ವದ ಅವಮಾನ. ಹೀಗೆ ಮತದಾನದ ಅರಿವು ಮೂಡಿಸುವ ಮಹತ್ವದ ಸಾಲುಗಳಿರುವ ಕರಪತ್ರಗಳು. ತಮ್ಮ ಕರ್ತವ್ಯದ ಮಧ್ಯದಲ್ಲೇ ಈ ಕರಪತ್ರಗಳನ್ನ ಬಸ್ನಲ್ಲೇ ಇರುವ ಪ್ರಯಾಣಿಕರಿಗೆ ಹಂಚಿ ಮತದಾನ ಮಾಡಿ ಅಂತ ಮನವಿ ಮಾಡುತ್ತಾ ಜಾಗೃತಿ ಮೂಡಿಸುತ್ತಿರುವ ಚಾಲಕ ಮತ್ತು ನಿರ್ವಾಹಕ, ಕರಪತ್ರದಲ್ಲಿನ ಸಾಲುಗಳನ್ನ ಓದುತ್ತಿರುವ ಪ್ರಯಾಣಿಕ, ಇದೆಲ್ಲ ಕಂಡು ಬಂದಿದ್ದು ಮೆಜೆಸ್ಟಿಕ್ನಿಂದ ಚನ್ನಮ್ಮನಕೆರೆ ಅಚ್ಚುಕಟ್ಟು ಮಾರ್ಗದಲ್ಲಿ ಸಂಚರಿಸುವ 45J BMTC ಬಸ್ನಲ್ಲಿ. ಡಿಪೋ 33ರ ಚಾಲಕ ಯೋಗೇಶ್ ಗೌಡ ಈ ರೀತಿ ಪಾಂಪ್ಲೆಟ್ಗಳನ್ನ ತನ್ನ ಸ್ವಂತ ಹಣದಿಂದ ಮುದ್ರಿಸಿ ತಮ್ಮ ಬಸ್ನಲ್ಲಿ ಬರುವ ಪ್ರಯಾಣಿಕರಿಗೆ ಹಂಚಿ ಮತದಾನದ ಅರಿವು ಮೂಡಿಸುತ್ತಿದ್ದಾರೆ. ಮತದಾನದ ಪ್ರಮಾಣ ಹೆಚ್ಚಿಸುವ ಮಹತ್ವದ ಕಾರ್ಯ ಮಾಡುತ್ತಿದ್ದಾರೆ. ಅವರ ಈ ಕೆಲಸಕ್ಕೆ ಚಾಲಕ ವಸಂತ್ ಕೂಡ ಸಾಥ್ ನೀಡಿದ್ದಾರೆ. ನಾವು ಸಂಸ್ಥೆಯವ್ರು ಏನು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಮತದಾನ ಜಾಗೃತಿ ಮೂಡಿಸೋದು ಎಲ್ಲರದು ಹಕ್ಕು, ನಾನು ಕೂಡ ಅದೇ ಕೆಲಸ ಮಾಡ್ತಾ ಇದ್ದೀನಿ. ಮತದಾನ ಮಾರಾಟಕ್ಕಿದೆ ಅನ್ನೋದು ಪದನೂ ಕೂಡ ಬಳಕೆ ಮಾಡಬಾರ್ದು. ನಾನು, ನನ್ನ ದೇಶ, ನನ್ನ ಹಕ್ಕು, ಮೂರು ಒಂದೇನೇ ಅದು. ನಾನು ಕೂಡ ಮಾರಾಟಕ್ಕಿಲ್ಲ, ನಮ್ಮ ದೇಶ ಕೂಡ ಮಾರಾಟಕ್ಕಿಲ್ಲ, ನನ್ನ ಮತ ಕೂಡ ಮಾರಾಟಕ್ಕಿಲ್ಲ. ಮಾರಾಟ ಅನ್ನೋದೇ ಒಂದು ಪದ, ಅದೇನು ವಸ್ತು ಅಲ್ಲ ಅದು. ಪ್ರತಿಯೊಬ್ಬರು ನಾಗರಿಕರು ಮತಗಟ್ಟೆಗೆ ಬಂದು ಮತ ಕೇಂದ್ರಗಳಿಗೆ ಬಂದು ಮತ ಹಾಕೋದು ನನ್ನ ಉದ್ದೇಶ, ಹಾಕಬೇಕು ಅವರಂತ ನನ್ನ ಉದ್ದೇಶ. ಅತಿ ಹೆಚ್ಚು ಮತದಾನ ಮಾಡಿಸ್ಬೇಕು ಈ ಸರಿ ಬೆಂಗಳೂರಲ್ಲಿ ಅನ್ನೋದು ನಾನು ಜಾಗೃತಿ ಮೂಡಿಸ್ತಾ ಇದ್ದೀನಿ. ಇದೇ ಥರ ನಾನು ಹ್ಯಾಂಡ್ ಬಿಲ್ಗಳು ಕೊಡ್ತಾ ಇದ್ದೀನಿ, ಅವ್ರಿಗೆ ತಿಳಿಸಿ ಹೇಳ್ತಾ ಇದ್ದೀನಿ, ತಿಳುವಳಿಕೆ ಹೇಳ್ತಾ ಇದ್ದೀನಿ, ಅವರಿಂದ ಮಾಡ್ತಾ ಇದ್ದೀನಿ. ಈಗಾಗಲೇ ಪ್ರಯಾಣಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೂಡ ಮುಂದಾಗಿದೆ. ಬಸ್ ಟಿಕೆಟ್ನಲ್ಲಿ, ದೈನಂದಿನ ಪಾಸ್ನಲ್ಲಿ ಮತದಾನ ನಿಮ್ಮ ಹಕ್ಕು, ದಯಮಾಡಿ ಮತದಾನ ಮಾಡಿ ಎಂಬ ಬರಹಗಳನ್ನು ಮುದ್ರಿಸಿ ಪ್ರಯಾಣಿಕರಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ನಿರ್ವಾಹಕರು ಕೂಡ ಮತದಾನ ಮಾಡಿ ನಿಮ್ಮ ಹಕ್ಕು ಚಲಾಯಿಸಿ ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಅಂತ ಮನವಿ ಮಾಡುವ ಮೂಲಕ ತಮ್ಮ ಮಹತ್ವದ ಕಾರ್ಯ ಮಾಡ್ತಿದ್ದಾರೆ. ಮರೆಯದಿರಿ ಮತದಾನ, ಮರೆತರೆ ಬದುಕಿಗಿಲ್ಲ ಸ್ಥಾನಮಾನ. ನಮ್ಮ ಮನುಷ್ಯ ಹುಟ್ಟಿದ್ಗೆ ಮತದಾನ ಮಾಡಬೇಕು, ಆಗ ಮಾತ್ರ ನಿಜವಾಗ್ಲೂ ಅವ್ನು ಮನುಷ್ಯ ಹುಟ್ಟಿದ್ಗೆ ಸ್ಥಾನಮಾನ. ಮಾಡದಿದ್ರೆ ಮತದಾನ ಅದು ಪ್ರಜಾಪ್ರಭುತ್ವದ ಅವಮಾನ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಕಳಂಕ ತಂದಂತೆ ಓಟ್ ಹಾಕ್ತಿದ್ರೆ ಅಂತಕ್ಕಂಥದ್ದನ್ನು ಅವ್ರು ನಿಜವಾಗ್ಲೂ ಕವಿತೆ ಮುಖಾಂತರ ಹೇಳಿದ್ದಾರೆ. ನಮ್ಮ ಮತದ ಹಕ್ಕು ಮಾರಾಟಕ್ಕಿಲ್ಲ ಅಂತಕ್ಕಂಥದ್ದನ್ನು ನಾವು ತೋರಿಸ್ಬೇಕು ಅನ್ನೋದನ್ನು ನಿಜವಾಗ್ಲೂ ಯೋಗೀಶ್ ಗೌಡ್ರು ಇವತ್ತು ಪ್ರಯಾಣಿಕರಿಗೆ ಹೇಳುವ ಮುಖಾಂತರ ಅವ್ರು ತೋರಿಸ್ಕೊಟ್ಟಿದ್ರೆ ಅವರ ಒಂದು ಏನು ಬಯಕೆ ಆಸೆ ಇದು ಎಲ್ಲರೂ ಮತದಾನ ಮಾಡಬೇಕು ಅಂತದ್ದು ಇದೆಯಲ್ಲ, ಅದೆಲ್ಲರೂ ಮಾಡಲಿಂದ ನಾನು ಕೂಡ ಮತದಾರನಾಗಿ ನಾನು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡ ಮನವಿ ಮಾಡ್ಕೊತೀನಿ. ದಯಮಾಡಿ ಕಡ್ಡಾಯವಾಗಿ ಮತದಾನ ಮಾಡಿ ನಮ್ಮ ನಾಯಕನನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ, ನಮ್ಮ ದೇಶವನ್ನು ಕಟ್ಟೋದ್ರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ನಾನು ಬೇಡ್ಕೊತೀನಿ. ಎಲ್ಲರಲ್ಲಿ ನನ್ನ ವಿನಂತಿ ಏನಂತ ಹೇಳಿದ್ರೆ, ಮತವನ್ನು ಹಾಕೋದನ್ನು ಯಾರೂ ಮರಿಬೇಡಿ. ಒಂದಿನ ರಜಾ ಸಿಕ್ಕಿರುತ್ತೆ ಅಂತ ಹೇಳಿ ರಜಾ ತೊಗೊಳ್ಳೋದಲ್ಲ, ರಜಾ ತೊಗೊಂಡ್ರೆ ಪೂರ್ತಿ ನಮಗೆ 5 ವರ್ಷ ರಜಾನೇ ಸಿಗೋ ಹಾಗಾಗೋಗುತ್ತೆ. ಅದರಿಂದ ಎಲ್ಲರೂ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಎಲ್ಲರೂ ಓಟ್ ಮಾಡಿ. ಮತ್ತು ಓಟ್ ಮಾಡೋದು ಬಹಳ ಮುಖ್ಯ ಅಲ್ಲ, ಯಾರನ್ನು ಆಯ್ಕೆ ಮಾಡ್ಕೋಬೇಕು, ನಮ್ಮ ದೇಶವನ್ನು ಆಳುವಂಥ ದೊರೆ ಹೇಗಿರಬೇಕು, ಆತ ನಿಸ್ವಾರ್ಥ ಬುದ್ಧಿಯಿಂದ ನಮ್ಮ ದೇಶವನ್ನು ಆಳುವಂಥ ದೊರೆಗೆ ನೀವು ಆಯ್ಕೆ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಈ ಪಾಂಪ್ಲೆಟ್ಸ್ ಎಲ್ಲ ನೋಡಿದಾಗ, ಅಯ್ಯೋ ನಮ್ಮ ಜನ ಇಷ್ಟೊಂದು ಮುಂದುವರೆದಿದ್ದಾರೆ, ಜಾಗೃತರಾಗಿದ್ದಾರೆ, ಹೆಮ್ಮೆ ಪಡುವಂಥ ವಿಷಯ ರೀ. ಈ ನಾವು ಬಸ್ಸಲ್ಲಿ ಇವತ್ತು ಪ್ರಯಾಣ ಮಾಡ್ತಾ ಇದ್ದೀವಿ, ಅದು ಎಲೆಕ್ಷನ್ ಟ್ರೈನಿಂಗ್ ಇದೆ ನಮಗೆ, ಅದಕ್ಕೆ ಹೋಗ್ತಾ ಇದ್ದೀವಿ ನಾವು. ಆಗ ನೋಡಿದಾಗ ಈ ಪಾಂಪ್ಲೆಟ್ಸ್ ಎಲ್ಲ ಹಂಚಿದ್ರು, ಜನಗಳಲ್ಲಿ ಎಷ್ಟು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆ ಮಾಡುವ ಉದ್ದೇಶ ಭಾಳ ಚೆನ್ನಾಗಿದೆ, ತುಂಬ ಸಂತೋಷ ಆಗುತ್ತೆ. ನಾನು ನನ್ನ ಮಕ್ಕಳನ್ನ ನೋಡಲಿಕ್ಕೆ ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಬಂದಿದ್ದೀನಿ. ಇಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕಂಡಕ್ಟರ್ ಮತ್ತು ಡ್ರೈವರು ಒಂದು ಪಾಂಪ್ಲೆಟ್ ಕೊಟ್ಟು ಮತದಾನ ಮಾಡಬೇಕು ಅಂತ ಅರಿವು ಮೂಡಿಸ್ತಾ ಇದ್ದಾರೆ. ಇದರಿಂದ ನನಗೆ ತುಂಬ ಸಂತೋಷ ಆಯಿತು. ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ಈ ರೀತಿ ನಮ್ಮ ಕರ್ತವ್ಯ ಮತ್ತು ನಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ ಪ್ರಜ್ಞೆಯನ್ನು ಮೂಡಿಸ್ತಾ ಇದ್ದಾರೆ. ಈ ರೀತಿ ಇವರು ಮಾಡೋದರಿಂದ ಮತದಾನದ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಷ್ಟಿಗೆಲ್ಲ BMTC ಕೂಡ ತನ್ನ ಬಸ್ ಒಳಗಡೆ ಪ್ರಯಾಣಿಕರ ಮಾಹಿತಿಗೆ ಇರುವ LED ಡಿಸ್ಪ್ಲೇ ಬೋರ್ಡ್ಗಳಲ್ಲಿ ಮತದಾನ ನಿಮ್ಮ ಹಕ್ಕು, ತಪ್ಪದೇ ಮತದಾನ ಮಾಡಿ ಅಂತ ಪ್ರಸಾರ ಮಾಡ್ತಾ ಇದೆ. ಹಾಗೂ ಮೆಜೆಸ್ಟಿಕ್ ನಿಲ್ದಾಣಗಳಲ್ಲಿ ಮಾಹಿತಿ ನೀಡಲು ಅಳವಡಿಸಿರುವ ಧ್ವನಿವರ್ಧಕದ ಮೂಲಕವೂ ಮತದಾನದ ಮಹತ್ವ ಸಾರಲಾಗ್ತಾ ಇದೆ. ಮತದಾನ ನಿಮ್ಮ ಹಕ್ಕು, ತಪ್ಪದೇ ಮತದಾನ ಮಾಡಿ. ಒಟ್ಟಾರೆ ದೇಶದ No.1 ಸಾರಿಗೆ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ BMTC ಇದೀಗ ಮತದಾನದ ಜಾಗೃತಿಯಲ್ಲೂ ಸಂಸ್ಥೆ ಮತ್ತು ಸಿಬ್ಬಂದಿ No.1 ಆಗಿದ್ದಾರೆ.
ಮತದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇರುವಂತಹ BMTC ಸಂಸ್ಥೆ ಹಾಗೂ ಈ ಒಂದು BMTC ಸಿಬ್ಬಂದಿಯ ಕಾರ್ಯಕ್ಕೆ ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮತದಾನ ಅನ್ನುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಮಗಿರುವಂತಹ ಹಕ್ಕು. ಆ ಒಂದು ಮತದಾನದ ಹಕ್ಕನ್ನು ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಚಲಾಯಿಸೋಣ. ಜೊತೆಗೆ ನಮ್ಮ ಜೊತೆ ಇರುವಂಥವ್ರು ಯಾರಿದ್ದಾರೆ ಅವರಲ್ಲೂ ಕೂಡ ಈ ಮತದಾನದ ಬಗ್ಗೆ ಅರಿವನ್ನು ಮೂಡಿಸಿ ಮತದಾನ ಮಾಡುವಂತೆ ಮಾಡೋಣ. ಮತದಾನದ ಪ್ರಮಾಣವನ್ನು ಈ ಹಿಂದಿನಿಗಿಂತ ಈಗ ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರೇವಣ್ ಸಿದ್ದು ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.